ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ ನಿಮ್ಮ ಜೊತೆಗೆ ಎಸ್ವಿನಾನ್ ವಾರ್ತೆಗೆ ಸ್ವಾಗತ. ಕವಿತಾ ಕಲ್ಪತರು ಫೌಂಡೇಶನ್ ಸಂಸ್ಥಾಪಕಿ ಅಧ್ಯಕ್ಷೆಯಾದ ಕವಿತಾ ಶ್ರೀನಾಥ್ ರವರು ಅವರ ಟೀಮ್ ವಾಲಂಟಿಯರ್ಸ್ ಜೊತೆ ಸೇರಿ ಪ್ರತಿ ಭಾನುವಾರದಂದು ಮೊಳೆ ಮುಕ್ತ ಮರಗಳು ಬೆಂಗಳೂರು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಇಂದು ಅವರು ಸುತ್ತಗೊಂಟೆ ಪಾಳ್ಯದ ಕ್ರೈಸ್ತ ಕಾಲೇಜ್ ಮುಂಭಾಗದಲ್ಲಿ ಬಿಸಿಲಿನ ತಾಪವಿರುವ ಕಾರಣ ಸುಮಾರು 4:30 ವೇಳೆಗೆ 8 ಮರಗಳ ಸ್ಟೇಪಲ್ ಬಿಲ್ಸ್ ದೊಡ್ಡ ದೊಡ್ಡ ಆಣಿ ಮೊಳೆಗಳನ್ನು ಮೊಳೆ ಮುಕ್ತ ಮರಗಳು ಬೆಂಗಳೂರು ಅಭಿಯಾನದೊಂದಿಗೆ ಪ್ರಾರಂಭಿಸಿದರು. ಮರಗಳು ಮನುಷ್ಯರಂತೆ ಜೀವಿಗಳು, ಜೀವಿಗಳಿಗೆ ಆಕ್ಸಿಜನ್ ನೀಡುವ ಸಂಜೀವಿನಿ, ಅದು ಒಂದು ಜೀವರಾಶಿ. ಮನುಷ್ಯ ಎಂದಿಗೂ ಸ್ವಾರ್ಥಿಯಾಗಬಾರದು. ಇನ್ನು ಮುಂದೆ ಸುತ್ತಗುಂಟೆ ಪಾಳ್ಯದಲ್ಲಿ ಕೇಬಲ್ PG ರೆಸ್ಟೋರೆಂಟ್ ನಡೆಸುವವರಾಗಲಿ ಯಾರಾದರೂ ಪೋಸ್ಟರ್ಗಳನ್ನು ಮರಗಳ ಮೇಲೆ ಅಂಟಿಸಬೇಡಿ ಎಂದು ಮನವಿ ಮಾಡಿಕೊಂಡರು. ಮತ್ತು ಒಂದು ವೇಳೆ ಯಾರಾದರೂ ಪೋಸ್ಟರ್ಗಳನ್ನು ಮರಗಳಿಗೆ ಅಂಟಿಸಿದರೆ ಅದರಲ್ಲಿರುವ ಫೋನ್ ನಂಬರ್ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಮತ್ತು ತಮ್ಮ ಟೀಮ್ ಮತ್ತು ವಾಲಂಟಿಯರ್ಸ್ಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ನನಗಿರೋ ಕೆಡುಕೋಪ ನೆನಪಿಡಿ, ಮರೆಯದೆ ತಲೆಬಾಗಿ ನಡಿ ನಡಿ, ಉಸಿರನ್ನು ಸರಿಯಾಗಿ ಬಿಗಿ ಹಿಡಿ. ನಾನು ಕವಿತಾ ಶ್ರೀನಾಥ್, ಕವಿತಾ ಕಲ್ಪತರು ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ. ಇವರೆಲ್ಲ ನನ್ನ ಟೀಮ್ ಕಲ್ಪತರು ವಾಲಂಟಿಯರ್ಸ್. ಪ್ರತಿ ಭಾನುವಾರ ನಾವು ಮೊಳೆ ಮುಕ್ತ ಮರಗಳು ಬೆಂಗಳೂರು ಈ ಅಭಿಯಾನವನ್ನು ಶುರು ಮಾಡಿದ್ದೇವೆ. ಲಾಸ್ಟ್ ಭಾನುವಾರ ಶುರು ಮಾಡಿದ್ವಿ. ಕ್ರೈಸ್ಟ್ ಕಾಲೇಜ್ ಮುಂಭಾಗ ಮರಗಳಲ್ಲಿ ಇರುವಂಥ ಮೊಳೆಗಳನ್ನ ಮತ್ತು ಸ್ಟೇಪಲ್ ಪಿನ್ಸ್ನ ತೆಗೆದ್ವಿ. ಇವತ್ತು ಬೆಳಗ್ಗೆ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಸಾಯಂಕಾಲ ಶುರು ಮಾಡಿದ್ವಿ, 4:30 to 6:00 ಅಂತ. ಸುದ್ಗುಂಟೆ ಪಾಳ್ಯ ಮೇನ್ ರೋಡಲ್ಲಿ ಒಂದು 8 ಮರಗಳಲ್ಲಿ ಇಷ್ಟು ಮೊಳೆಗಳು ನೋಡಿ, ಇಷ್ಟು ದೊಡ್ಡ ಆಣಿ ಇದನ್ನೆಲ್ಲ ತೆಗೆದಿದ್ದೇವೆ.
ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಎಲ್ಲ ಸಾರ್ವಜನಿಕರಲ್ಲಿ ಪಿ ಜಿ ನಡೆಸೋರು, ಕೇಬಲ್ ಬಿಸ್ನೆಸ್ ಅವರು, ಮತ್ತೆ ರೆಸ್ಟೋರೆಂಟ್ಸ್ ಯಾರೇ ನಿಮ್ಮ ಬಿಸ್ನೆಸ್ಗೆ ಏನಾದರೂ ಮಾಧ್ಯಮ ಬೇಕಂದ್ರೆ ಒಂದು ಪೋಲ್ಗೋ ಅಥವಾ ಎಲ್ಲಾದರೂ ಬೇರೆ ಕಡೆ ಅಂಟಿಸ್ರಿ. ಮರಗಳಿಗೂ ಜೀವ ಇದೆ, ಅವರು ಉಸಿರಾಡ್ತವೆ. ಪ್ಲಸ್ ನಮಗೆ ಉಸಿರಾಡೋಕ್ಕೆ ಅವಶ್ಯಕತೆ ಅತ್ಯ ಅವಶ್ಯಕತೆ ಇರುವಂಥ ಆಮ್ಲಜನಕ ಆಕ್ಸಿಜನ್ನ ನೀಡ್ತವೆ, ಅವ್ರಿಗೆ ನಾವು ಹಾನಿ ಮಾಡಬಾರ್ದು. ಮರಗಳು ಎಷ್ಟೋ ಜೀವರಾಶಿಗಳಿಗೆ ಆಶ್ರಯ ನೀಡ್ತವೆ, ಆಹಾರ ನೀಡ್ತವೆ, ಮತ್ತು ಎಷ್ಟೋ ಜನರಿಗೆ ನೆರಳು ನೀಡ್ತವೆ ಅಲ್ವಾ. ಇಂಥ ಮರಗಳಿಗೆ ಹಾನಿ ಮಾಡಬಾರ್ದು. ನಾವು ಮನುಷ್ಯರು ತುಂಬ ಸೆಲ್ಫಿಶ್ ಆಗಬಾರ್ದು. ಮರಗಳನ್ನೂ ಒಂದು ಜೀವರಾಶಿ, ನಮ್ಮಂತೆ ಇರೋವಂಥ ಒಂದು ಜೀವರಾಶಿ ಅಂತ ನಾವು ಪರಿಗಣಿಸ್ಬೇಕು. ಮರಗಳಿಗೆ ಯಾವುದೇ ಹಾನಿ ಮಾಡಬಾರ್ದು. ಇದು ರಿಕ್ವೆಸ್ಟ್ ಆ್ಯಂಡ್ ವಾರ್ನಿಂಗ್. ಏನು ಅಂದರೆ, ಇನ್ನು ಮುಂದೆ ಯಾರಾದರೂ ಸುದ್ಗುಂಟೆ ಪಾಳ್ಯದಲ್ಲಿ ಈ ಥರ ಪೋಸ್ಟರ್ಸ್ ಅಂಟಿಸ್ಬಿಟ್ಟು ಮೊಳೆಗಳು ಹೊಡೆದಿದ್ರೆ ಆ ಪೋಸ್ಟರಲ್ಲಿರೋವಂಥ ಫೋನ್ ನಂಬರ್ ಮೇಲೆ ನಾವು ಲೀಗಲ್ ಆಗಿ ಕಂಪ್ಲೇಂಟ್ ಕೊಡ್ತೇವೆ, ಅವ್ರ ಮೇಲೆ ಲೀಗಲ್ ಆ್ಯಕ್ಷನ್ ತೊಗೊತೀವಿ ಅಂತ ನಾನು ವಾರ್ನಿಂಗ್ ಸಹ ಮಾಡ್ತೇನೆ. ಧನ್ಯವಾದಗಳು ನನ್ನ ಟೀಮ್ ಕಲ್ಪತರುಗೆ, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ, ನನ್ನ ಟೀಮಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದ.